ರಸ್ತೆ ಸುಧಾರಣೆಗಾಗಿ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಐಬಿಯಿಂದ ಸರ್ಕಾರಿ ಆಸ್ಪತ್ರೆಯವರೆಗೂ ಕೂಡ ನಡೆಯುತ್ತಿರುವ ಡಾಂಬ್ರೀಕರಣ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೀತಾಯಿದೆ ಲೋಕೋಪಯೋಗಿ ಇಲಾಖೆ ಅಭಿಯಂತರ ಚಂದ್ರಶೇಖರ್ ಗುಪ್ತಾ ಹಾಗೂ ಉಪಗುತ್ತಿಗೆದಾರ ಸಿದ್ದನಗೌಡರ ಹೊಂದಾಣಿಕೆಯಿಂದಾಗಿ ಕಾಮಗಾರಿ ಕಳಪೆ ಪ್ರದರ್ಶನವಾಗಿ ಕಾಣ್ತಿದೆ ಮಾನ್ವಿಪಟ್ಟಣದ ಐಬಿಯಿಂದ ಸರ್ಕಾರಿ ಆಸ್ಪತ್ರೆವರೆಗೂ ನಡೆಯುತ್ತಿರುವ ಡಾಂಬ್ರೀಕರಣ ಕಾಮಗಾರಿ ರಾಜ್ಯ ಹೆದ್ದಾರಿ ರಸ್ತೆಯಾಗಿದ್ದು ಇದಕ್ಕಾಗಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಕಾಮಗಾರಿ ಮಾಡುವ ಜವಾಬ್ದಾರಿಯನ್ನು ಅಮ್ಮಾಪುರೆ ವಹಿಸಿಕೊಂಡಿದ್ದು ಮೂಲ ಗುತ್ತಿಗೆದಾರರು ಕಾಮಗಾರಿ ಮಾಡದೇ ಇರುವುದರಿಂದ ಉಪಗುತ್ತಿಗೆದಾರ ಸಿದ್ದನಗೌಡ ಮಾಡುತ್ತಿದ್ದರಿಂದ ಡಾಂಬ